ನಿಮ್ಮ ಕ್ಯಾಬಿನೆಟ್ ಸಚಿವರುಗಳಿಬ್ರು ಕಿತ್ತಾಡ್ಕೊಂಡಿದ್ದಾರೆ, ಏನು ಒಂದು ವರ್ಗಾವಣೆ ವಿಚಾರವಾಗಿ ಹಿಂಗೆಲ್ಲ ಕಿತ್ತಾಡೋದು? ನಾನು ಆ ಸಂದರ್ಭದಲ್ಲಿ ಆರ್ ಅಶೋಕ್ ರವರು ಅಶ್ವಥ್ ನಾರಾಯಣ ಅವರು ಇದ್ದ ಎರಡು ಜನ ಇದ್ದರು, ಅವರು ಕಚ್ಚಾಡಿಲ್ಲ. ಅವರು ಪರಸ್ಪರ ವಿಶ್ವಾಸದಿಂದ, ನೋಡಪ್ಪ ನಾನು ಜಿಲ್ಲಾ ಮಂತ್ರಿ ಇದ್ದೀನಿ ಅವಕಾಶ ಮಾಡಿಕೊಡಿ ಅಂತ ಅವ್ರು ಕೇಳಿದರು, ಚರ್ಚೆ ಮಾಡ್ತಿದ್ರು. ಖಂಡಿತ ನಾನು ಆ ಸ್ಥಳದಲ್ಲಿದ್ದೀನಿ. ಆರ್ ಅಶೋಕ್ ಮತ್ತು ಅಶ್ವಥ್ ನಾರಾಯಣ ಇಬ್ಬರು ಇದ್ದರು, ನಾನಿದ್ದಲ್ಲಿ ಆ ಸ್ಥಳದಲ್ಲಿ ಯಾವುದೇ ಘಟನೆ ಆಗಿಲ್ಲ, ಗಲಾಟೆ ಆಗಿಲ್ಲ. ವಿಶ್ವಾಸದಿಂದ ಮಾತಾಡಿದರು, ಸಂಘರ್ಷ ಆಗಿಲ್ಲ, ಸಾಮರಸ್ಯದಿಂದ ಇದ್ದರು. ಧನ್ಯವಾದ. ಕಳೆದ ಬಾರಿ ಬೆಳಗಾವಿ ಅಧಿವೇಶನ ನಡೀತಾ ಇದ್ದಂತ ಸಂದರ್ಭದಲ್ಲಿ MES ಕೊಂಡಿರುವಂತಷ್ಟು ಕನ್ನಡ ಬಾವುಟ ಬೆಂಕಿ ಹತ್ತದು, ರಾಯಣ್ಣ ಪ್ರತಿಮೆಗೆ ಭಗ್ನ ಮಾಡೋದೆಲ್ಲ ಮಾಡಿ ಒಂದು ಖಂಡನ ನಿರ್ಣಯ ತಗೊಂಡಿದ್ರು. ಹೌದು, ಅಧಿವೇಶನದಲ್ಲಿ ಯಾವುದೇ ಒಂದು ಗಂಭೀರ ಪ್ರಕರಣಗಳನ್ನ ದಾಖಲು ಮಾಡದೆ ಚಿಕ್ಕ ಪುಟ್ಟ ಪ್ರಕರಣಗಳನ್ನ ದಾಖಲು ಮಾಡಿದೆ, ಯಾಕೆ ಮಾಡಿದ್ದು? ನಮ್ಮ ಸರ್ಕಾರ ಯಾವುದೇ ಒತ್ತಡಕ್ಕೆ ಮಣಿಯಲ್ಲ. ಯಾರು ಈ ನೆಲದ ಕಾನೂನು ವಿರುದ್ಧವಾಗಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಯಾವ ರೀತಿ ಕೃತ ಮಾಡಿದರು, ಕನ್ನಡ ಬಾವುಟ ಸುಟ್ಟರು, ಅದರ ಬಗ್ಗೆ ಅಧಿವೇಶನದಲ್ಲಿ ನಿರ್ಣಯ ಆಗಿದೆ. ಅಂಥರ ವಿರುದ್ಧ ನಮ್ಮ ಸರ್ಕಾರ ಕಠಿಣ ಕ್ರಮವನ್ನು ಜರುಗಿಸುತ್ತೆ. ಮತ್ತು ಹಿಜಾಬ್ ವಿರುದ್ಧ ಯಾರು ಈ ರೀತಿ ಪ್ರಚೋದನೆ ಹೇಳಿಕೊಂಡು ಅಂಥವ್ರ ವಿರುದ್ಧನೂ ಕಠಿಣ ಕ್ರಮ ಜರುಗಿಸುತ್ತೆ. PFI ಹೇಳ್ತಾರೆ ನಮಗೆ ಕೋರ್ಟ್ ಮೇಲೆ ವಿಶ್ವಾಸ ಅಲ್ಲ. ಅರೆ, ಯಾರ ಮೇಲೆ ವಿಶ್ವಾಸ ಇದೆ? ಈ ದೇಶದಲ್ಲಿ ಯಾಕೆ ವಾಸವಾಗಿದ್ರಿ? ಈ ನೆಲದ ಕಾನೂನು ಗೌರವಿಸಲ್ಲ. ಕೋರ್ಟ್ ಯಾರ ವಿರುದ್ಧ ಪ್ರತಿಭಟನೆ ಮಾಡಿರಿ? ನಿನ್ನೆ ಏನು ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ? ನ್ಯಾಯಾಲಯದ ವಿರುದ್ಧ ಪ್ರತಿಭಟನೆ ಮಾಡಿದ್ರಿ? ಈ ದೇಶದಲ್ಲಿ ವಾಸವಾಗಿ ನಿಮ್ಗೆ ಹಕ್ಕಿದೆಯಾ? ಜಾಗ ಖಾಲಿ ಮಾಡಿರಿ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಧನ್ಯವಾದ. ಯಾವುದು ನೋಡಿ, ಅದಕ್ಕೂ ಇದಕ್ಕೂ ತೊಳಕಾಕ್ಬಿಡ್ಬೋದ್ರಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.